ಕಡೆಗಳಿಗವರೆಗೂ ಕೂಡ ಬಿಜೆಪಿ ಟಿಕೆಟ್ಗಾಗಿ ಕಾಯ್ದಂತ ವೇಟ್ ಮಾಡಿದಂಥ ಸಿ ಪಿ ಯೋಗೇಶ್ವರ್ ಇದೀಗ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ ಹೌದು ತನಗೆ ಬಿಜೆಪಿ ಟಿಕೆಟ್ ಬೇಕು ಅಂತ ಪಟ್ಟು ಹಿಡಿದಿದ್ರು ಯೋಗೇಶ್ವರ್ ಕೊನೆಗೆ ಕುಮಾರಸ್ವಾಮಿ ಅವರು ಜೆ ಡಿ ಎಸ್ ಟಿಕೆಟ್ ಕೊಡೋಕೆ ಒಪ್ಕೊಂಡಿದ್ರು ನಿನ್ನೆ ಸಾಯಂಕಾಲ ಇಂದ ಸ್ಪರ್ಧೆ ಮಾಡಲಿ ಬಿಜೆಪಿ ಟಿಕೆಟ್ ಬಿಟ್ಕೊಡ್ಬೇಕು ಅನ್ನೋ ಒಂದು ವಿಷಯವೂ ಕೂಡ ಜೆ ಡಿ ಎಸ್ ವಲಯದಲ್ಲಿ ವ್ಯಕ್ತವಾಗಿತ್ತು ಆದರೆ ರಾತ್ರಿವರೆಗೂ ಕಾಯ್ದಂಥ ಸಿ ಪಿ ಯೋಗೇಶ್ವರ್ ಮಂಗಳವಾರ ರಾತ್ರಿವರೆಗೂ ಕೂಡ ಟಿಕೆಟ್ ಘೋಷಣೆ ಆಗುತ್ತೆ ಅಂತ ವೇಟ್ ಮಾಡಿದ್ರು ಅಂತಿಮವಾಗಿ ಇದೀಗ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ ಚನ್ನಪಟ್ಟಣದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಳೆ ಸಿ ಪಿ ಯೋಗೇಶ್ವರ್ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ಗೆ ಸೋಲಾಗ್ತಿದ್ದೆ ಬಿ ಜೆ ಪಿ ಕಾರಣಕ್ಕೆ ಯೋಗೇಶ್ವರ್ ಬಿ ಬಿ ಜೆ ಪಿ ಅನ್ನೋ ಕಾರಣಕ್ಕೆ ಮುಸ್ಲಿಮ್ಗೂ ಓಟ್ ಆಗ್ತಿರಲಿಲ್ಲ ಕುಮಾರಸ್ವಾಮಿಯವರು ಜೆ ಡಿ ಎಸ್ ಇಂದ ಕೂಡ ಕಂಟೆಸ್ಟ್ ಮಾಡಲಿಕ್ಕೆ ಹೇಳಿದರು ಆದರೆ ಜೆ ಡಿ ಎಸ್ ಇಂದ ಸ್ಪರ್ಧೆ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಸೊ ಹೀಗಾಗಿ ಅಂತಿಮವಾಗಿ ಕಾಂಗ್ರೆಸ್ ನಾಯಕರು ಕೂಡ ಆ ಕ್ಷೇತ್ರವನ್ನು ಗೆಲ್ಲೋದ್ರ ಮೂಲಕ ಮೈತ್ರಿ ನಾಯಕರಿಗೆ ಅದರಲ್ಲೂ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಟಾಂಗ್ ಕೊಡಬೇಕು ಅನ್ನೋದಾಗಿತ್ತು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಈ ವಿಷಯದಲ್ಲಿ ಒಂದು ದೊಡ್ಡ ಹಿನ್ನಡೆಯನ್ನು ಮಾಡಬೇಕು ಮುಖಭಂಗ ಮಾಡಬೇಕು ಅಂತ ಕಾಂಗ್ರೆಸ್ ನಾಯಕರು ಕಾಯ್ತಾಯಿದ್ರು ಇದೀಗ ಸಿ ಪಿ ಯೋಗೇಶ್ವರ್ ಬಿ ಜೆ ಪಿ ಟಿಕೆಟ್ ಸಿಗದ ಹಿನ್ನೆಲೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ ಚನ್ನಪಟ್ಟಣ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ ಈ ಕ್ಷೇತ್ರದಲ್ಲಿ ಹೇಗೆ ಅಂತಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಸಿ ಪಿ ಯೋಗೇಶ್ವರ್ ಐದು ಬಾರಿ ಶಾಸಕರಾಗಿದ್ದಾರೆ ಮೂರು ಬಾರಿ ಚುನಾವಣೆಯನ್ನು ಲೈಕ್ ಅಂದರೆ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಬಂದಾಗ ನಾಲ್ಕು ಬಾರಿ ಚುನಾವಣೆಯನ್ನು ಇವರು ಒಂದು ಎರಡು ಸಾವಿರದ ಒಂಬತ್ತರ ಬೈ ಎಲೆಕ್ಷನ್ ಸೋಲ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ವಿರುದ್ಧ ಸೋಲ್ತಾರೆ ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸೋಲ್ತಾರೆ ಎಂಟು ಚುನಾವಣೆಯಲ್ಲಿ ಮೂರು ಬಾರಿ ಎಮ್ ಎಲ್ ಎ ಸೋತಿದ್ದಾರೆ ಐದು ಬಾರಿ ಗೆದ್ದಿದ್ದಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಲೋಕಸಭೆ ಚುನಾವಣೆ ಬೆಂಗಳೂರು ಗ್ರಾಮದಲ್ಲಿ ಕಂಟೆಸ್ಟ್ ಮಾಡಿ ಕುಮಾರಸ್ವಾಮಿ ವಿರುದ್ಧ ಸೋತಿದ್ರು ಸೊ ಹೀಗಾಗಿ ಇಷ್ಟಾದರೂ ಸಹ ಕುಮಾರಸ್ವಾಮಿ ಅವ್ರ ಜೊತೆ ಸೇರಿ ಮೈತ್ರಿ ಆಗಲಿಕ್ಕೆ ಕಾರಣ ಆಗಿ ಲೋಕಸಭೆಯಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಕಾರಣ ಆಗಿದ್ರು ಇದೀಗ ಬಿ ಜೆ ಪಿ ಟಿಕೆಟೇ ಬೇಕು ಅಂತ ಪಟ್ಟು ಹಿಡಿದ್ರು ಜೆ ಡಿ ಎಸ್ ಅವರು ಕೊಡಲಿಲ್ಲ ಕೊಡಲಿಲ್ಲ ಮೀನ್ಸ್ ಈ ಜೆ ಡಿ ಎಸ್ ಇಂದ ಸ್ಪರ್ಧೆ ಮಾಡಿ ಅಂತ ಹೇಳಿದರು ಇವರು ಮಾಡಲಿಲ್ಲ ಈಗ ಕಾಂಗ್ರೆಸ್ ಸೇರಿದಾರೆ ಡಿ ಕೆ ಬ್ರದರ್ಸ್ ವಿರುದ್ಧ ಕೂಡ ವಿರೋಧಿ ರಾಜಕಾರಣವನ್ನು ಸಿ ಪಿ ಯೋಗೇಶ್ವರ್ ಮಾಡ್ತಾ ಇದ್ರು ಸೊ ಇದೀಗ ಕಾಂಗ್ರೆಸ್ ಸೇರ್ಪಡೆ ಸಿ ಪಿ ಯೋಗೇಶ್ವರ್ ಗೆಲುವಿನ ಹಾದಿಯನ್ನ ಸುಲಭ ಮಾಡಿದೆ ಅನ್ನೋದು ಬಹುತೇಕರ ಅಭಿಪ್ರಾಯ ಏಕೆಂದರೆ ಈಗ ಸಿ ಪಿ ಯೋಗೇಶ್ವರ್ ಕಂಟೆಸ್ಟ್ ಮಾಡ್ತಿರೋ ಕಾರಣ ಜೆ ಡಿ ಎಸ್ ಇಂದ ನಿಖಿಲ್ ಕುಮಾರ್ ಅವರು ಕಂಟೆಸ್ಟ್ ಮಾಡೋದಿಲ್ಲ ಬಹುತೇಕ ಅಲ್ಲಿ ಜೈಮುತ್ತು ಅಭ್ಯರ್ಥಿ ಆಗುವಂಥ ಸಾಧ್ಯತೆ ಇದೆ ಇನ್ನು ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಇನ್ನು ಜೆ ಡಿ ಎಸ್ ಬಿ ಜೆ ಪಿ ಸೇರಿ ಗೆಲ್ಬಹುದಲ್ಲ ಶಿವಕುಮಾರ್ ಅಂತ ಆದರೆ ಹಳೆ ಮೈಸೂರು ಭಾಗದಲ್ಲಿ ಪಕ್ಷದ ಇಲ್ಲ ಗ್ರೌಂಡ್ ಲೆವೆಲ್ ಕಾರ್ಯಕರ್ತರಿಲ್ಲ ಚನ್ನಪಟ್ಟಣದಲ್ಲಿ ಏನು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಎಂಬತ್ತು ಸಾವಿರ ಓಟ್ ಬಂತು ಅದ್ರಲ್ಲಿ ನಾಲ್ಕೈದು ಸಾವಿರ ಮಾತ್ರ ಬಿ ಜೆ ಪಿ ಓಟು ಇನ್ನು ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ಓಟು ಕಾ ಸಿ ಪಿ ಯೋಗೇಶ್ವರ್ ಮತಗಳು ಇನ್ನು ತೊಂಬತ್ತಾರು ಸಾವಿರ ಮತ ಏನು ಕುಮಾರಸ್ವಾಮಿಯವ್ರು ಪಡ್ಕೊಂಡಿದ್ರು ಆ ತೊಂಬತ್ತಾರು ಸಾವಿರ ಮತಗಳಲ್ಲಿ ಒಂದು ಯೋಗೇಶ್ವರ್ ಬಿ ಜೆ ಪಿ ಅಭ್ಯರ್ಥಿ ಅನ್ನೋ ಕಾರಣಕ್ಕೆ ಮುಸಲ್ಮಾನರು ಕುಮಾರಸ್ವಾಮಿ ಅವರಿಗೆ ಮತವನ್ನು ಹಾಕಿರ್ತಾರೆ ಕುಮಾರಸ್ವಾಮಿ ಅವ್ರ ಮತ ಹಾಕಿರ್ತಾರೆ ಹಾಗಾಗಿ ಯೋಗೇಶ್ವರ್ ಸೋಲ್ತಾರೆ ಅವ್ರು ಗೆಲ್ತಾರೆ ಈಗ ಇವ್ರು ಕಾಂಗ್ರೆಸ್ ಅಭ್ಯರ್ಥಿ ಆಗೋ ಕಾರಣ ಇವ್ರದೇನೋ ಎಪ್ಪತ್ತು ಸಾವಿರ ಎಪ್ಪ ಎಪ್ಪ ಅರವತ್ತೈದು ಎಪ್ಪತ್ತು ಸಾವಿರ ಪಕ್ಕಾ ಮತಗಳು ಅಂತಿದೆಯಲ್ಲ ಅದರ ಜೊತೆಗೆ ಮುಸಲ್ಮಾನರ ಮತಗಳು ದಲಿತ ಮತಗಳು ಸೇರ್ಕೊಂಡು ಸಿ ಪಿ ಯೋಗೇಶ್ವರ್ ದೊಡ್ಡ ಗೆಲುವನ್ನು ಸಾಧಿಸ್ತಾರೆ ಅನ್ನೋದು ಅವರ ಬೆಂಬಲಿಗರ ಲೆಕ್ಕಾಚಾರ ನಾವು ಗೆಲ್ತೀವಿ ಅಂತ ಆದರೆ ಅವರು ಕಡೆಗಳಿಗೆ ಅವ್ರಿಗೂ ಕೂಡ ಕಾಂಗ್ರೆಸ್ ಬೇಡ ಕಾಂಗ್ರೆಸ್ ಬೇಡ ಬಿ ಜೆ ಪಿಯೇ ಬೇಕು ಅಂತಿದ್ರು ಆದರೆ ಬಿ ಜೆ ಪಿ ನಾಯಕರು ಪ್ರಹ್ಲಾದ್ ಜೋಶಿ ಅವರು ಫೋನ್ ರಿಸೀವ್ ಮಾಡಲಿಲ್ಲ ಅಂದರೆ ಲೈಕ್ ನಿನ್ನೆ ಮಾತಾಡಿ ಸಾಯಂಕಾಲ ಟಿಕೆಟ್ ಕೊಡ್ತಾರೆ ಅಂತ ಹೇಳಿದರು ಸೊ ಆದರೆ ಸಾ ರಾತ್ರಿ ನಂತರ ಬಿ ಜೆ ಪಿ ನಾಯಕರು ಯಾರು ಕೂಡ ಇವರ ಫೋನ್ ರಿಸೀವ್ ಮಾಡೋದಿಲ್ಲ ಇನ್ನು ಚನ್ನಪಟ್ಟಣ ಟಿಕೆಟ್ ಕೈ ತಪ್ಪೋದ್ರಲ್ಲಿ ವಿಜೇಂದ್ರ ಮತ್ತು ಯಡಿಯೂರಪ್ಪ ಅವರ ಪಾತ್ರ ಭಾಳ ದೊಡ್ಡ ಮಟ್ಟಕ್ಕಿದೆ ಅನ್ನೋದು ಜೆ ಡಿ ಎಸ್ ಒಳ್ಳೆದಲ್ಲಿದ್ದು ಯಾವುದೇ ಕಾರಣಕ್ಕೂ ಈ ಟಿಕೆಟನ್ನು ಯೋಗೇಶ್ವರ್ ಕೊಡಬೇಡಿ ನಿಮ್ಮ ಕ್ಯಾಂಡಿಡೇಟ್ ಹಾಕಿ ಅಂತ ಕುಮಾರಸ್ವಾಮಿ ಅವರಿಗೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರು ಹೇಳ್ತಾ ಬಂದರು ಹಾಗಾಗಿ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಅನ್ನೋದು ಒಂದು ಲೆಕ್ಕಾಚಾರ ಜೊತೆಗೆ ಒಂದು ವಾರದಿಂದ ಯೋ ಯಡಿಯೂರಪ್ಪ ಮಾತನಾಡ್ತಾ ಇದು ಚನ್ನಪ್ಪ ಯೋಗೇಶ್ವರ್ ಅದು ಜೆ ಡಿ ಎಸ್ ಅವ್ರ ಕ್ಷೇತ್ರ ಅವರೇ ಡಿಸೈಡ್ ಮಾಡ್ತಾರೆ ನಮ್ಮಿಂದ ಯಾರೋ ಅಲ್ಲೋ ನಿಲ್ಲಕ್ಕಾಗಲ್ಲ ಹಂಗೆ ಅಂತ ಹೇಳಿದರು ಜೊತೆಗೆ ನಿನ್ನೆ ವಿಜೇಂದ್ರ ಅವ್ರಿಗೂ ಕೂಡ ಫೋನ್ ಮಾಡಿ ಯೋಗೇಶ್ವರ್ ಮಾತಾಡ್ತಾರೆ ಆದರೆ ಯಾವುದೇ ಪಾಸಿಟಿವ್ ರೆಸ್ಪಾನ್ಸು ವಿಜೇಂದ್ರ ಅವರ ಕಡೆಯಿಂದ ಸಿಗೋದಿಲ್ಲ ರಾತ್ರಿವರೆಗೂ ಕಾ ಕಾಯ್ದಂಥ ಯೋಗೇಶ್ವರ್ ಮಧ್ಯರಾತ್ರಿ ನಂತರ ನಿಲುವು ಬದಲಾಗುತ್ತೆ ಮುಂಜಾನೆ ಬೆಳಗ್ಗೆ ಬೆಳಗ್ಗೆ ಡಿ ಕೆ ಶಿವಕುಮಾರ್ ಜೊತೆ ಮಾತುಕತೆಯನ್ನು ಮಾಡಿ ಈಗ ಕಾಂಗ್ರೆಸ್ ಸೇರಿ ನಾಳೆ ಕಾಂಗ್ರೆಸ್ಸಿಂದ ನಾಮಪತ್ರವನ್ನು ಸಿ ಪಿ ಯೋಗೇಶ್ವರ್ ಸಲ್ಲಿಕೆ ಮಾಡಲಿದ್ದಾರೆ ಚನ್ನಪಟ್ಣ ಬೈ ಎಲೆಕ್ಷನ್ ಮೈತ್ರಿಗೆ ಸವಾಲು ಏನೇ ಆಗಲಿ ವಾತಾವರಣ ಅಂತ ಸಹಜವಾಗಿರುತ್ತಲ್ಲ ಸೊ ಸದ್ಯದ ಚುನಾವಣೆಯಲ್ಲಿ ಮುಸಲ್ಮಾನರು ದಲಿತರು ಹಾಗೆ ಯೋಗೇಶ್ವರ್ ಪಡೆ ಸೊ ಇದು ಕೂಡ ಅವರಿಗೆ ಪೂರಕವಾದಂಥ ವಾತಾವರಣ ಇಂಥ ಸನ್ನಿವೇಶದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಲ್ಲ ಇದ್ದಾರೆ ಸ್ಪಷ್ಟಪಡಿಸಿದ್ದಾರೆ ಸೊ ಜೈ ಮೈತ್ರಿ ಅಭ್ಯರ್ಥಿ ಆಗುವಂಥ ಸಾಧ್ಯತೆ ಇದೆ ಏನು ಚನ್ನಪಟ್ಟಣದಲ್ಲಿ ಬಿ ಜೆ ಒಂದು ಐವತ್ತು ಸಾವಿರ ಮತ ಅನ್ನೋ ಲೆಕ್ಕಾಚಾರ ಇದೆಯಲ್ಲ ಆ ಮತಗಳು ಜೆ ಡಿ ಎಸ್ಗೆ ಸ್ವಿಚ್ ಓವರ್ ಆಗುತ್ತೆ ಸೊ ಹಾಗಾಗಿ ಯೋಗೇಶ್ವರ್ ಕ್ಲಿಯರ್ ನಲವತ್ತು ಸಾವಿರ ಐವತ್ತು ಸಾವಿರದಲ್ಲಿ ಗೆಲ್ತೀನಿ ಅಂತ ಹೇಳ್ತಾರೆ ಅವರು ವಿಶ್ವಾಸದಲ್ಲಿ ಬಟ್ ಬಹುತೇಕ ಚನ್ನಪಟ್ಟಣ ಯೋಗೇಶ್ವರ್ ಅಂದರೆ ಲೈಕ್ ನಾಟ್ ಕಾಂಗ್ರೆಸ್ 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 ಅಭ್ಯರ್ಥಿ ಅವರು ಯೋಗೇಶ್ವರ್ ಕಾರಣಕ್ಕೆ ಅವರು ಬಿ ಜೆ ಪಿಯಿಂದ ನಿಂತಿದರೆ ಅಲ್ಲೂ ಕೂಡ ಚುನಾವಣೆಯನ್ನು ಗೆಲ್ಲೋ ಸಾಧ್ಯತೆಗಳಿತ್ತು ಇಂಡಿಪೆಂಡೆಂಟಾಗಿ ಹೋಗಿದ್ರು ಅವ್ರಿಗೆ ಸಾಧ್ಯತೆಗಳಿತ್ತು ಈಗ ಕಾಂಗ್ರೆಸ್ಸಿಂದ ಹೋದಾಗ ಅದು ಕನ್ಫರ್ಮ್ ಗೆಲುವು ಅನ್ನೋ ಲೆಕ್ಕಾಚಾರ ಅದು ಈ ಚುನಾವಣೆಗೆ ಈ ಚುನಾವಣೆಗೆ ಯಾಕಂದರೆ ಅವರು ಮುಂದಿನ ಚುನಾವಣೆಗೆ ಅಲ್ಲಿ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಪಕ್ಷಾಂತರ ಅಂತಂದರೆ ಯೋಗೇಶ್ವರ್ ಯೋಗೇಶ್ವರ್ ಅಂದರೆ ಪಕ್ಷಾಂತರ ಅನ್ನೋ ಟ್ಯಾಗ್ಲೈನ್ ಇದೆ ಅವರು ಅದನ್ನು ತಪ್ಸ್ಕೋಬೇಕು ಅಂತಲೇ ಬಿ ಜೆ ಪಿಯಿಂದ ಟಿಕೆಟ್ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ರು ಆದರೆ ಬಿ ಜೆ ಪಿ ನಾಯಕರು ಕೇರ್ ಮಾಡಲಿಲ್ಲ ಯೋಗೇಶ್ವರ್ ಮುಖ್ಯನ ಮೈತ್ರಿ ಮುಖ್ಯನ ಅಂದರೆ ನಮಗೆ ಮೈತ್ರಿ ಮುಖ್ಯ ಅಂತ ಹೇಳಿದರು ಯಾಕೆಂದರೆ ಅವರು ಈಗಾಗಲೇ ಹೇಳ್ತಾರೆ ಮುಂದೆ ಚುನಾವಣೆ ಗೆಲ್ತೀವಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹಾಗಾಗಿ ಒಂದು ರೀತಿಯ ಬಿ ಜೆ ಪಿಗೂ ಹೈಕಮಾಂಡ್ ಸ್ಟೇಟಲ್ಲಿ ಕುಮಾರಸ್ವಾಮಿಯವರು ರಾಜ್ಯ ಬಿ ಜೆ ಪಿಗೆ ಕೇಂದ್ರ ನಾಯಕರು ಕೂಡ ಕನ್ಸಿಡರ್ ಮಾಡೋದು ಕುಮಾರಸ್ವಾಮಿ ಅವ್ರನ್ನ ಸ್ಟೇಟ್ ಬಿ ಜೆ ಪಿಯವ್ರನ್ನ ಅಲ್ಲ ಕುಮಾರಸ್ವಾಮಿ ಭಾಳ ಪವರ್ಫುಲ್ ಆದರೆ ಯೋಗೇಶ್ವರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಕುಮಾರಸ್ವಾಮಿ ಅವ್ರ ಸರ್ಕಾರವನ್ನು ಕೆಡವಿದ್ರು ಯಡಿಯೂರಪ್ಪ ಅವ್ರನ್ನ ಮುಖ್ಯಮಂತ್ರಿ ಮಾಡುವಂಥ ಟೀಮಲ್ಲಿದ್ದರು ಅಂದರೆ ರೂವಾರಿ ನಂತರ ಅದೇ ಮುಖ್ಯ ಯಡಿಯೂರಪ್ಪ ಅವ್ರನ್ನ ಕೆಳಗಿಳಿಸಿದ್ರು ಸೊ ಇದೆಲ್ಲದರ ರೂವಾರಿ ಸಿ ಪಿ ಯೋಗೇಶ್ವರ್ ಯೋಗೇಶ್ವರ್ ಒಂದು ರೀತಿಯ ಈ ಸೈನಿಕ ಅನ್ನೋ ಪದ ಬಳಸ್ತಾರೆ ಸೈನಿಕ ಓದು ರಾಜಕಾರಣದಲ್ಲಿ ಸುಪಾರಿ ತಗೊಂಡು ಸರ್ಕಾರ ಬೀಳ್ಸೋದು ಮಾಡೋದು ಎಲ್ಲದರಲ್ಲೂ ಪಂಟ್ರೆ ಯೋಗೇಶ್ವರ್ ರೈಟ್ ಆರ್ ರಾಂಗ್ ಆರ್ ಸೆಕೆಂಡ್ರಿ ರಾಜಕಾರಣದಲ್ಲಿ ತಂತ್ರ ಪ್ರತಿತಂತ್ರ ಕುತಂತ್ರ ಇವೆಲ್ಲ ಸಹಜವಾಗಿರುತ್ತೆ ಆದರೆ ಇವತ್ತಿನ ಈ ನಿಲುವು ಇದೆಯಲ್ಲ ಒಲ್ಲದ ಮನಸ್ಸಿನಿಂದ ಯೋಗೇಶ್ವರ್ ಕಾಂಗ್ರೆಸ್ಸನ್ನು ಸೇರ್ತಿದ್ದಾರೆ ಯೋಗೇಶ್ವರ್ಗೆ ಕಾಂಗ್ರೆಸ್ ಸೇರೋದು ಇಷ್ಟ ಇಲ್ಲ ಯೋಗೇಶ್ವರ್ ಜಾಸ್ತಿ ದಿನ ಕಾಂಗ್ರೆಸ್ಸಲ್ಲಿ ಇರಲ್ಲ ಯೋಗೇಶ್ವರ್ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡೋದೇ ಡೌಟು ಈ ಬೈ ಎಲೆಕ್ಷನ್ ಮಾತ್ರ ಕಾಂಗ್ರೆಸ್ ಸಿಂಬಲ್ ಹಿಡಿದಿರ್ತಾರೆ ಯಾಕೆಂದರೆ ರಾ ಅವರ ರಾಜಕಾರಣದ ಹೆಜ್ಜೆಯನ್ನು ನೋಡ್ಕೊಂಡು ಹೋದರೆ ಅವ್ರು ಯಾವಾಗ ರೆಬೆಲ್ ಆಗ್ತಾರೆ ಅಂತ ಅವ್ರು ಗೊತ್ತಿರಲ್ಲ ಯಾವಾಗ ರೆಬೆಲ್ ಆಗ್ತಾರೆ ಅಂತ ಗೊತ್ತಿಲ್ಲ ಯೋಗೇಶ್ವರ್ ಅವ್ರನ್ನ ಸೂಕ್ಷ್ಮವಾಗಿ ನೋಡಿಕೊಂಡ್ರೆ ಡಿ ಕೆ ಬ್ರದರ್ಸ್ ಅವ್ರವ್ರ ಜೊತೆ ಇರ್ತಾರೆ ಇಲ್ಲಾಂದರೆ ಕಿತ್ಕೊಂಡು ಬರ್ತಾರೆ ಈಗ ಆಪ್ರೇಷನ್ ಕಮಲ ಏನಾರ ದೊಡ್ಡ ಮಟ್ಟಕ್ಕೆ ಎರಡು ಸಾವಿರದ ಎಂಟರ ನಂತರ ಆಪ್ರೇಷನ್ಗಳಾಗಿರೆ ಅದರ ಆಪ್ರೇಷನ್ ಕಿಂಗ್ ಸಿ ಪಿ ಯೋಗೇಶ್ವರ್ ಆಪ್ರೇಷನ್ ಕಿಂಗ್ ಪಿನ್ ಕುಮಾರಸ್ವಾಮಿ ಅವರ ಪ್ರಕಾರ ಸಿ ಪಿ ಯೋಗೇಶ್ವರ್ ಹೀಗಾಗಿ ಕದಲೂರು ಉದಯ್ಗೌಡ ಮದ್ದೂರು ಶಾಸಕರು ಅವ್ರನ್ನ ಬೆಳವಳಿಗೆ ಮುಂಜಾನೆ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಎಲ್ಲ ಮಾತುಗಳಿಗೆ ಮಾತುಕತೆಗಳನ್ನ ಮುಗಿಸಿ ಇದೀಗ ಕಾಂಗ್ರೆಸ್ ಸೇರ್ಪಡೆ ಅಧಿಕೃತಗೊಳಿಸ್ತಾ ಇದ್ದಾರೆ ಸಿ ಪಿ ಯೋಗೇಶ್ವರ್ ಈ ಒಂದು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಲಿದ್ದಾರೆ ಇಂದ ಸ್ಪರ್ಧೆ ಮಾಡಲಿದ್ದಾರೆ ಇದು ಕಾಂಗ್ರೆಸ್ಗೆ ಲಾಭದಾಯಕ ಯಾವುದೇ ರೀತಿಯ ಡೌಟ್ ಇಲ್ಲ ಬೈ ಎಲೆಕ್ಷನ್ ಮೂರು ಕ್ಷೇತ್ರವನ್ನು ಗೆಲ್ಲಬೇಕು ಅಂತ ಹುಟ್ಟಿದ್ದಾರೆ ಕಾಂಗ್ರೆಸ್ ಅವರು ಇಲ್ಲಿ ಶಿಗ್ಗಾವಿನಲ್ಲಿ ಬಿಜೆಪಿಗೆ ಭಿನ್ನಮತ ಇದೆ ಸಂಡೂರಲ್ಲಿ ಆ ದೊಡ್ಡ ಮಟ್ಟಗಿನ ಶಕ್ತಿ ಕಾಣ್ತಾ ಇಲ್ಲ ಸೊ ಹಾಗಾಗಿ ಈ ಚನ್ನಪಟ್ಟಣ ಸಿ ಪಿ ಯೋಗೇಶ್ವರ್ ಇದೀಗ ಕಾಂಗ್ರೆಸ್ಸಿಗೆ ಮೂವ್ ಆಗ್ತಿರ್ತಕ್ಕಂಥದ್ದು ಈಗ ಈ ಈ ಕ್ಷೇತ್ರವನ್ನು ಮೈತ್ರಿ ನಾಯಕರು ಗೆಲ್ತೀವಿ ಅನ್ನೋ ವಿಶ್ವಾಸ ಇಟ್ಕೊಂಡಿಲ್ಲ ಫೈಟ್ ಕೊಡ್ತಾರೆ ಜೆ ಡಿ ಎಸ್ಗೆ ಸ್ಟ್ರಾಂಗ್ ಕಾರ್ಯಕರ್ತ ಪಡೆ ಇದೆ ಆದರೆ ಈ ವ್ಯವಸ್ಥೆಯಲ್ಲಿ ಕುಮಾರಸ್ವಾಮಿಯವ್ರ ನಿಲುವು ಇದೆಯಲ್ಲ ಈಗ ಒಂದು ನಿಲುವಾಗಿರಬೇಕಾಗಿತ್ತು ಈಗ ಜೆ ಡಿ ಎಸ್ ನಿಲ್ಲ ಬಿ ಜೆ ಪಿ ನಿಲ್ತಂದರೆ ಗೆಲ್ಲೋ ತಾನೆ ಗೆಲುವು ಮುಖ್ಯ ಅಂತ ನೋಡೋದಾಗ್ರೆ ಯೋಗೇಶ್ವರ್ಗೆ ಕೊಡಬೇಕಾಗಿತ್ತು ಬಿ ಜೆ ಪಿಯಿಂದ ಟಿಕೆಟ್ನ ಆದರೆ ನಮ್ಮ ಕ್ಷೇತ್ರ ಮಿಸ್ ಆಗುತ್ತೆ ಅಂತ ಹೇಳ್ತಾರೆ ಭವಿಷ್ಯದಲ್ಲಿ ಅವರು ಇದು ದೊಡ್ಡ ದೊಡ್ಡನಷ್ಟನೇ ಚಲೂರಾಯಸ್ವಾಮಿಯವರು ಪಾರ್ಟಿನಲ್ಲಿಲ್ಲ ಗುಬ್ಬಿ ಅವರಿಲ್ಲ ಮಾಗಡಿ ಬಾಲಕೃಷ್ಣ ಅವರಿಲ್ಲ ಶಿವಲಿಂಗೇಗೌಡ್ರಾಯ್ ಇಲ್ಲ ಇಕ್ಬಾಲ್ ಅನ್ಸಾರಿ ಇಲ್ಲ ಉಮೇಶ್ ಕತ್ತಿ ಅವರು ಹೋದ್ರು ಅವರು ಅವರು ಈಗ ಬದುಕಿಲ್ಲ ಇನ್ನು ಶಿವನಗೌಡ ನಾಯಕರು ಬಾಲ್ಚಂದ್ರ ಜಾರಕಿಹೊಳಿ ಈಗ ಭಾಳಷ್ಟು ನಾಯಕರು ಜೆ ಡಿ ಎಸ್ನ ತೋರ್ತಿದ್ದಾರೆ ಜಮೀರ್ ಅಹಮದ್ ಖಾನು ಭೀಮಾ ನಾಯಕಿ ಹೀಗೆಲ್ಲ ತೋರೆದು ಹೋಗಿದ್ದಾರೆ ಸೊ ಆಗ ನೋಡಿದ್ರೆ ಯೋಗೇಶ್ವರ್ ಈ ಮೈತ್ರಿ ಆಗಲಿಕ್ಕೆ ಇರುವ ರೀ ಈ ಯೋಗೇಶ್ವರ್ ಇವ್ರ ಜೊತೆ ಇದ್ದಿದ್ರೆ ಸ್ವಲ್ಪ ಸಮಸ್ಯೆ ಇಲ್ಲ ಬಿಟ್ಟು ಹೋಗಿರೋದು ಒಂದು ರೀತಿ ಹೇಳ್ದಲ್ಲ ಈ ಕೆಡಬೋದು ಕಟ್ಟೋದಲ್ಲ ಆಟಗಳು ಭಾಳ ಆಡ್ತಾರೆ ಯೋಗೇಶ್ವರ್ ಸೊ ಹಾಗಾಗಿ ಈ ಮೈತ್ರಿ ಪಾಲಿಗೆ ಬಿ ಜೆ ಪಿ ಡಿ ಎಸ್ ಮೈತ್ರಿ ಆಗಲಿಕ್ಕೆ ಸ್ಟಾರ್ಟಿಂಗ್ ಪ್ರಾರಂಭಿಕ ತಗೊಂಡು ತಗೊಂಡೋದಂಥವ್ರೆ ಯೋಗೇಶ್ವರ್ ಆದರೆ ಇದೀಗ ಮುಂದೆ ಈ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸೇಫ್ ಆಯ್ತು ಯಾಕೆಂದರೆ ಈ ಸರ್ಕಾರ ಬೀಳುತ್ತೆ ಸತೀಶ್ ಜಾರಕಿಹೊಳಿ ಬರ್ತಾರೆ ಎಂ ಬಿ ಪಾಟೀಲ್ ಬರ್ತಾರೆ ಅವೆಲ್ಲಗಳೇ ಏನಿಲ್ಲ ಏನಿತ್ತಲ್ಲ ಅವ್ಯಾವುದು ಆಗಲ್ಲ ಯಾಕಂದರೆ ಈ ಆಪ್ರೇಷನ್ ಆಗಬೇಕು ಯಾರು ಶಿಂದೆ ಆಗಬೇಕು ಮಹಾರಾಷ್ಟ್ರ ಟೈಪ್ ಅಂತಂದರೆ ಅದಕ್ಕೆಲ್ಲ ರುವಾರಿ ರೂವಾರಿ ಯೋಗೇಶ್ವರೇ ಆಗಿರ್ತಿದ್ರು ಸೊ ಹಾಗಾಗಿ ಕಾಂಗ್ರೆಸ್ ಸರ್ಫಾರ ಸರ್ಕಾರ ಸೇಫ್ ಡಿ ಕೆ ಮುಖ್ಯಮಂತ್ರಿ ಆಗಬೇಕು ನಂತರ ಮುಂದಿನ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಅನುಕೂಲ ಆಗಬೇಕು ಅಂದರೆ ಒಂದು ರೀತಿಯ ವೆಪನ್ ಯೋಗೇಶ್ವರ್ ಬಟ್ ನನಗೆ ಯೋಗೇಶ್ವರ್ ಅಲ್ಲೇ ಉಳ್ಕುತ್ತಾರೆ ಅನ್ನೋದ ಬಗ್ಗೆ ನಂಬಿಕೆ ಇಲ್ಲ ಯಾಕಂದರೆ ಅವ್ರಿಗೂ ನಂಬಿಕೆ ಇಲ್ಲ ಅವ್ರು ಕಾಂಗ್ರೆಸ್ಸಲ್ಲಿ ಲಾಂಗ್ ಟೈಮ್ ಇರ್ತಾರೆ ಅಂತ ಅದು ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತು ಸುರೇಶ್ ಅವ್ರಿಗೂ ಗೊತ್ತು ಏನಂತೆ ನಾಳಿದ್ರ ಬಗ್ಗೆ ಯೋಚನೆ ಮಾಡಲ್ಲ ಈ ಚುನಾವಣೆ ಗೆಲ್ಲಬೇಕು ಅಷ್ಟೇ ಈ ಚುನಾವಣೆ ಗೆಲ್ಲೋದ್ರ ಮೂಲಕ ಬಿ ಜೆ ಒಂದು ಸಂದೇಶ ಕೊಡಬೇಕು ಜೆ ಡಿ ಒಂದು ಸಂದೇಶ ಕೊಡಬೇಕು ಕುಮಾರಸ್ವಾಮಿ ಅವರಿಗೆ ಮುಖಭಂಗ ಮಾಡಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರಿದು ಇದು ರಾತ್ರಿ ಕಾರ್ಯಾಚರಣೆ ಆಗಿರ್ತಕ್ಕಂಥದ್ದು ದಿಢೀರ್ ರಾತ್ರಿವರೆಗೂ ಕೂಡ ಬಿ ಜೆ ಪಿ ಕಾರ್ಯ ನಾಯಕರು ಟಿಕೆಟ್ ಘೋಷಣೆ ಮಾಡ್ತಾರೆ ಅಂತ ಕಾಯಿದ್ರು ಇದೀಗ ಕಾಂಗ್ರೆಸ್ ಬಾಗಿಲಲ್ಲಿ ಯೋಗೇಶ್ವರ್ ಕಾಂಗ್ರೆಸ್ ಪಕ್ಷದಲ್ಲಿ ಯೋಗೇಶ್ವರ್ ಚನ್ನಪಟ್ಟಣ ಉಪಚುನಾವಣೆ ಸಿ ಪಿ ಯೋಗೇಶ್ವರ್ ಕಾಂಗ್ರೆಸ್ ಅಭ್ಯರ್ಥಿ ಹಾಕ್ತಾರೆ